ಅಬ್ಬಾಬಾ ಇಲ್ ನೋಡ್ರಪ್ಪ ನಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರೋ ಜಿ ಪರಮೇಶ್ವರ್ ಅವ್ರಿಗೆ ಝೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯ ಬೇಕೇ ಬೇಕಂತೆ ಇದ್ ಯಾವ ಊರ್ ನ್ಯಾಯಸ್ವಾಮಿ ಈ ಸೌಲಭ್ಯನ ಪಡಿಲೇಬೇಕು ಅಂತ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ ಏನಿದು ಕತೆ ಅಂತ ಕೇಳಿದ್ರ ಉಪ ಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಬೆಂಗಳೂರು ನಗರದಲ್ಲಿ ತಾವ್ ಸಂಚರಿಸೋಕೆ ಜೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯವನ್ನ ಪಡ್ಕೊಂಡಿರೋದನ್ನ ಬಲವಾಗಿ ಸಮರ್ಥಿಸ್ಕೊಂಡಿದ್ದಾರೆ ಕಳೆದ ಎರಡು ದಿನಗಳಿಂದ ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿತಾ ಇರೋ ಟೈಮ್ ನಲ್ಲೇ ಪರಮೇಶ್ವರ್ ಅವರು ಜೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯದಲ್ಲಿ ನಗರದಲ್ಲಿ ಸಂಚರಿಸಿದ್ದು ಇದರಿಂದ ಮಳೆಯ ಹೊರತಾಗಿ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆಗೆ ಕೇಳಿ ಬಂದಿದೆ ಈ ಹಿಂದೆ ಗೃಹ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಹಾಗೆ ಕೆಜೆ ಜಾರ್ಜ್ ಅವರು ಬೆಂಗಳೂರಿನಲ್ಲಿ ಸಂಚರಿಸುವ ವೇಳೆ ವಿಪರೀತ ಟ್ರಾಫಿಕ್ ಇದ್ರು ಜೀರೋ ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಪಡೆದಿರಲಿಲ್ಲ ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ಮಾತ್ರ ಈ ಸೌಲಭ್ಯವನ್ನ ಪಡ್ಕೊಂಡಿದ್ರು ಮುಖ್ಯಮಂತ್ರಿಗಳನ್ನ ಬಿಟ್ರೆ ರಾಜ್ಯಪಾಲರು ಅಥವಾ ದೆಹಲಿಯಿಂದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಅಥವಾ ಕೇಂದ್ರ ಗೃಹ ಸಚಿವರು ಬಂದಾಗ ಮಾತ್ರ ಇಂತ ಸೌಲಭ್ಯವನ್ನ ಕೊಡಲಾಗ್ತಿತ್ತು ಆದ್ರೆ ಪರಮೇಶ್ವರ್ ಈ ಸೌಲಭ್ಯ ಪಡೆದದ್ದು ಇದರಿಂದ ಬೆಂಗಳೂರು ಜನರು ಮತ್ತೊಬ್ಬ ವಿಐಪಿ ಪಿಯನ್ನ ಹೆಚ್ಚುವರಿಯಾಗಿ ಸಹಿಸಿಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಹಾಗೆ ಮುಖ್ಯಮಂತ್ರಿಗಳು ಈಗಾಗ್ಲೇ ಜೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯ ಪಡೆದಿದ್ದಾರೆ ನಾನು ಪಡಿತಾ ಇದ್ದೀನಿ ನಾನು ವೈಯಕ್ತಿಕವಾಗಿ ಈ ಸೌಲಭ್ಯ ಪಡೀತಿಲ್ಲ ಒಬ್ಬ ಉಪಮುಖ್ಯಮಂತ್ರಿ ಹಾಗೆ ಗೃಹ ಸಚಿವನಾಗಿ ಪಡಿತಾ ಇದ್ದೀನಿ ಈ ಹಿಂದಿನ ಗೃಹ ಸಚಿವರಾಗಿದ್ದವರು ಕೂಡ ಇಂತಹ ಸೌಲಭ್ಯ ಪಡೆದಿಲ್ಲ ಅನ್ನೋದಾದ್ರೆ ಅದು ಅವರ ವೈಯಕ್ತಿಕ ನಿರ್ಧಾರ ಅಂದಿದ್ದಾರೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಪಡಿಬೇಕು ಅನ್ನೋದು ನನ್ನ ವೈಯಕ್ತಿಕ ನಿರ್ಧಾರ ಅಂತ ಕೂಡ ಸಮರ್ಥ ಾರೆ ಜೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯವನ್ನ ಪಡೆಯೋ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಕೋಪ ಮಾಡಿಕೊಂಡ ಪರಮೇಶ್ವರ್ ಈ ಸೌಲಭ್ಯ ಪಡೆಯೋದು ಬೇಡ ಅಂತ ಹೇಳೋದಾದ್ರೆ ಬಿಡ್ತೀನಿ ಬಿಡಿ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಈಗ ನೀವೇ ಹೇಳಿ ಒಬ್ಬ ಉಪಮುಖ್ಯಮಂತ್ರಿ ಜೀರೋ ಟ್ರಾಫಿಕ್ ಸಂಚಾರ ಸೌಲಭ್ಯ ಪಡೆಯೋದು ಸರಿನಾ ತಪ್ಪ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮಗ್ ತಿಳಿಸಿ